ನಮಸ್ಕಾರ ಶ್ರೀಮಾತ ಎಜುಕೇಷನ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಸೂರ್ಯಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಇಲ್ಲಿ ಎಕ್ಲಿಪ್ಸ್ ಇಂಗ್ಲೀಷಲ್ಲಿ ಇದನ್ನು ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ ಎಕ್ಲಿಪ್ಸ್ ಅಂತಕ್ಕಂಥ ಪದ ಇದು ಗ್ರೀಕ್ ಭಾಷೆಯಿಂದ ಬಂದಿದ್ದು ಇದರ ಅರ್ಥ ಏನಪ್ಪಾ ಅಂದರೆ ಫೇಲ್ ಟು ಅಪಿಯರ್ ಅಂತ ಹೇಳ್ತೀವಿ ಅಂದರೆ ಕಾಣಿಸಿಕೊಳ್ಳಲು ವಿಫಲ ಅಂತ ಕಾಣಿಸಿಕೊಳ್ಳಲು ವಿಫಲ ಅಂತ ಕರಿತೀವಿ ಇಲ್ಲಿ ಒಂದು ಆಕಾಶಕಾಯದಿಂದ ಮತ್ತೊಂದು ಆಕಾಶಕಾಯ ಕಾಣಿಸಿಕೊಳ್ಳಲು ವಿಫಲ ಆದರೆ ಅದನ್ನು ಎಕ್ಲಿಪ್ಸ್ ಅಥವಾ ಗ್ರಹಣ ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಸೂರ್ಯಗ್ರಹಣಗೆ ಸೂರ್ಯಗ್ರಹಣ ಆಗೋದಕ್ಕೆ ಕಾರಣ ಏನು ಅದಕ್ಕೆ ಸನ್ನಿವೇಶ ಏನಪ್ಪ ಅಂದರೆ ಸೊ ಮೊದಲನೇದಾಗಿಲ್ಲಿ ನಾವು ತಿಳ್ಕೊಬೇಕು ಭೂಮಿ ನಾವಿರ್ತಕ್ಕಂಥ ನಮ್ಮ ಜೀವಂತ ಗ್ರಹ ಯಾವುದು ಭೂಮಿ ಭೂಮಿ ತನ್ನನ್ನು ತಾನು ಸುತ್ತೋದನ್ನು ಅಕ್ಷಭ್ರಮಣ ಸೂರ್ಯನ ಸುತ್ತಲೂ ಸುತ್ತೋದನ್ನು ಪರಿಭ್ರಮಣ ಅಂತ ಕರಿತೀವಿ ಭೂಮಿಗೆ ಇರ್ತಕ್ಕಂಥ ನೈಸರ್ಗಿಕ ಉಪಗ್ರಹ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದಪ್ಪ ಅಂದರೆ ಚಂದ್ರ ಚಂದ್ರ ತನ್ನ ಅಕ್ಷದಲ್ಲಿ ತಾನು ಸುತ್ತುತ್ತ ಅದರ ಜೊತೆಯಲ್ಲಿ ಭೂಮಿಯನ್ನು ಸಮೇತನು ಭೂಮಿಯನ್ನು ಸಮೇತ ಅದು ಸುತ್ತುತ್ತೆ ಅಂದರೆ ರೆವಲ್ಯೂಷನ್ ಮತ್ತು ರೊಟೇಷನ್ ಚಂದ್ರನಿಗೂ ಸಮೇತ ಇದೆ ಅಂತ ನಾವಿಲ್ಲಿ ಹೇಳ್ಬೋದು ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇದೆ ಅದೇ ರೀತಿಯಲ್ಲಿ ಚಂದ್ರ ಭೂಮಿಯ ಸುತ್ತಲೂ ಸುತ್ತುತ್ತಿರುತ್ತಾನೆ ಈ ಸನ್ನಿವೇಶದಲ್ಲಿ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದಾಗ ಏನಾಗುತ್ತೆ ಸೂರ್ಯನ ಕಿರಣಗಳು ಸೂರ್ಯನ ಬೆಳಕು ನೇರವಾಗಿ ಭೂಮಿಯ ಮೇಲೆ ಬೀಳೋದಕ್ಕೆ ವಿಫಲ ಆಗುತ್ತೆ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತೆ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಾಗ ಅಂತಹ ಸನ್ನಿವೇಶದಲ್ಲಿ ನಮಗೆ ಸೂರ್ಯ ಕಾಣಿಸಲು ವಿಫಲ ಆಗ್ತಾನೆ ನಮಗೆ ಕಾಣಿಸೋದಿಲ್ಲ ಇದನ್ನು ಸೂರ್ಯಗ್ರಹಣ ಅಂತ ಕರಿತೀವಿ